ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ದೋಸೆ ಮಾಡ್ತಾ ಇದ್ದೀನಿ ತಿಂಡಿ. ಸೊ ದೋಸೆಗೆ ಒಂದು ಪಲ್ಯ ಥರ ಮಾಡಬೇಕಿತ್ತು, ಆ್ಯಂಡ್ ಮಧ್ಯಾಹ್ನ ಸಾಂಬಾರ್ಗೂ ಆಗಬೇಕು. ಏಕೆಂದರೆ ಇದು ಮಾಡಿ ಅದು ಮಾಡೋಕ್ಕೆ ಟೈಮ್ ಆಗುತ್ತಲ್ಲ. ಸೊ ಹಾಗಾಗಿ ನಾನು ತಿನ್ನಬೇಕು, ಆ್ಯಂಡ್ ಬೆಳಗ್ಗೆ ಟಿಫನ್ಗೂ ತಿನ್ನಬೇಕು ದೋಸೆಗೆ. ಅಥವಾ ನೀವು ಇದನ್ನು ದೋಸೆ, ಚಪಾತಿ, ಪೂರಿ, ರೊಟ್ಟಿ ಮಾಡಿದ್ರು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ನಿಮ್ಮ ಇಷ್ಟ. ನೀರು ಜಾಸ್ತಿನಾದರೂ ಹಾಕೋಬೋದು, ಕಡಿಮೆನಾದರೂ ಹಾಕೋಬೋದು. ಕಡಿಮೆ ಹಾಕೊಂಡ್ರೆ ಪಲ್ಯ ಆಗುತ್ತೆ, ಜಾಸ್ತಿ ಹಾಕೊಂಡ್ರೆ ಸಾಂಬಾರು ಆಗುತ್ತೆ. ತುಂಬಾ ವೆರಿ ಟೇಸ್ಟಿಯಾಗಿರುತ್ತೆ. ಬನ್ನಿ, ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇದು ನಾನು ಆಗಲೇ ಹೇಳ್ದಂಗೆ ಕಡಿಮೆ ಇಂಗ್ರೀಡಿಯೆಂಟ್, ಕಡಿಮೆ ಸಮಯ, ಆ್ಯಂಡ್ ಸ್ವಲ್ಪ ತರಕಾರಿ ಇದ್ರೂ ಕೂಡ ಸಾಕಾಗುತ್ತೆ. ಬನ್ನಿ, ಇವತ್ತಿನ ವೀಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ, ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು. ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನೀವು ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಇದು ದೋಸೆ, ಚಪಾತಿ, ಪೂರಿ, ಅನ್ನಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೊಟ್ಟಿ ಕೂಡ ಟ್ರೈ ಮಾಡಿ. ಬನ್ನಿ, ಇವಾಗ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ, ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇಲ್ಲಿ ನಾನು ರಾತ್ರಿ ಕಡಲೆಕಾಳು, ಬಟಾಣಿಕಾಳು ನೆನೆ ಹಾಕೊಂಡಿದ್ದೆ. ನಾನು ಇಲ್ಲಿ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬದನೆಕಾಯಿ ಕೂಡ ತೊಗೊಬೋದು, ಮುಳುಗಾಯಿ ಅಂತಾರಲ್ಲ. ಸೊ ಅದನ್ನು ಕೂಡ ಕಾಂಬಿನೇಷನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಇರಲಿಲ್ಲ, ಸೊ ನಾನು ಅದಕ್ಕೆ ತೊಗೊಂಡಿಲ್ಲ. ನೋಡಿ, ಫಸ್ಟ್ ನಾನಿಲ್ಲಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಈರುಳ್ಳಿ. ಗೈಸ್, ನೆಕ್ಸ್ಟ್ ಇಲ್ಲಿ ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಕಾಯಿ. ಕಾಯಿ ಜಾಸ್ತಿ ತಿಂತೀವಿ ನಾವು, ಸೊ ಆಗ ಕಾಯಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಜಾಸ್ತಿ, ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಓಕೆನಾ? ಬನ್ನಿ, ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮನೇಲಿ ದೊಡ್ಡ ಜಾರ್ ಕೆಟ್ಟೋಗ್ಬಿಟ್ಟಿದೆ, ಸೊ ಹಾಗಾಗಿ ಚಿಕ್ಕ ಜಾರಲ್ಲಿ ಸ್ವಲ್ಪನೇ ರುಬ್ಕೋತೀನಿ. ಇವಾಗ ನಾನು ಇಷ್ಟೇ ಅಂತ ತೋರಿಸ್ದೆ, ಅಷ್ಟೂ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ ತೋರಿಸೋಕ್ಕೋಸ್ಕರ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಆ್ಯಂಡ್ ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನಾನು ರುಬ್ಕೋತಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ಕಾಯಿ, ಆ್ಯಂಡ್ ಚಕ್ಕೆ, ಲವಂಗ, ಅರಿಶಿನ ಪುಡಿ, ಅದು ನಾನು ನಿಮಗೆ ತೋರಿಸಿಲ್ಲ. ಸೊ ನಾನು ಆಮೇಲೆ ಇಂಗ್ರೀಡಿಯೆಂಟಾಗಿ ಹಾಕ್ತೀನಲ್ಲ, ಆಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ನಾನು ಇಲ್ಲಿ ಅರಿಶಿನ ಪುಡಿ ಮತ್ತು ಚಕ್ಕೆ ಲವಂಗ ಕೂಡ ಹಾಕ್ತೀನಿ, ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ. ಹಾಕಿ ಅಂತಲೇ ಹೇಳ್ತೀನಿ. ಚಕ್ಕೆ ಲವಂಗ ಹಾಕಿದ್ದೀನಿ, ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ರುಬ್ಕೊಂಡು ಬರ್ತೀನಿ. ಗಾಯ್ಸ್, ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಫಸ್ಟು ನಾವೇನು ತರಕಾರಿ ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದೇ ಥರ ಪ್ರೊಸೀಜ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಜಸ್ಟ್ ಪೂರಿ ಅನ್ನೋಕ್ಕಷ್ಟೇ ಅಲ್ಲ, ನಮ್ಮನೇಲಿ ಹಬ್ಬ ಇದ್ದಾಗ, ಫಂಕ್ಷನ್ ಇದ್ದಾಗ ಕಾಳು ಪಲ್ಯ ಕೂಡ ಮಾಡ್ಕೋಬೋದು, ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ರುಬ್ಬಿಡ್ಕೊಂಡಿದ್ದೀನಿ, ಸ್ವಲ್ಪ ರುಬ್ಬ ಹಾಕಿದ್ದೀನಿ, ಮತ್ತೆ ಕೂಡ ರುಬ್ಬಿದ್ದೀನಿ. ಸೊ ಇಷ್ಟು ಖಾರ ಆಗಿದೆ, ಒಂದು ಸಣ್ಣ ಪಾತ್ರೆ ಫುಲ್ ಖಾರ ಆಗಿದೆ. ಬನ್ನಿ, ಈಗ ನಾನು ಇದಕ್ಕೆ ಹಾಕ್ತೀನಿ. ನೀವು ನಾನು ಆಗಲೇ ಹೇಳ್ದಂಗೆ ಬದನೆಕಾಯಿ ಅಂದರೆ ಮುಳುಗಾಯಿ ಅಂತಾರಲ್ಲ, ಅದು ಹಾಕಿದ್ರು ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮಮ್ಮ ತುಂಬ ಟೇಸ್ಟಾಗಿ ಮಾಡ್ತಾರೆ. ಸೊ ನೀವು ಫಂಕ್ಷನ್ ಟೈಮಲ್ಲಿ, ಹಬ್ಬ ಫಂಕ್ಷನ್ ಟೈಮಲ್ಲಿ ಈ ಥರ ಖಾರ ಹಾಕಿ ಇಷ್ಟೆಲ್ಲೇ ಬೇಯಿಸ್ಕೋಬೇಕು. ಸೊ ನಮ್ಮ ಇವತ್ತು ಯಾವುದೇ ಥರ ಫಂಕ್ಷನ್ ಇಲ್ಲ, ಹಬ್ಬ ಇಲ್ಲ, ಏನೂ ಇಲ್ಲ, ಆ್ಯಂಡ್ ಪೂರಿ, ದೋಸೆ, ರೊಟ್ಟಿಗೂ ಆಗಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಪೂರಿ ದೋಸೆಗೆ ಅಥವಾ ಚಪಾತಿಗೆ, ರೊಟ್ಟಿಗೆ ಬೇಕು ಅನ್ನೋರು ನೀರು ಹಾಕ್ಬೇಡಿ, ಹಂಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಮಗೆ ಅನ್ನಕ್ಕೂ ಬೇಕು, ಮಧ್ಯಾಹ್ನಕ್ಕೂ ಬೇಕು ಅಂದರೆ ನಂತರ ಈ ಥರ ನೀರು ಹಾಕ್ಕೊಳ್ಳಿ. ಓಕೆನಾ? ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಈ ರೆಸಿಪಿ ಮಾಡಿ ಚೆನ್ನಾಗಿರುತ್ತೆ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಇದನ್ನು ಫುಲ್ ಕಲಿಸ್ಕೋತೀನಿ. ನಾನು ಆಗಲೇ ಹೇಳ್ದಂಗೆ ಹಬ್ಬದ ಟೈಮಲ್ಲಿ ಮಾಡಿದ್ರೆ ಇಷ್ಟೊಂದು ನೀರು ಹಾಕೋ ಅವಶ್ಯಕತೆ ಇರೋಲ್ಲ, ಅದೊಂಥರ ಸೈಡ್ ಡಿಸ್ ಆಗಿ ಹೋಳಿಗೆ ಎಲ್ಲ ಮಾಡಿದಾಗ ಚೆನ್ನಾಗಿರುತ್ತೆ ಪಲ್ಯ. ನಾನು ನಮ್ಮ ಅಮ್ಮ ಮನೆಗೆ ಯಾವಾಗಾರ ಹೋದಾಗ ನಮ್ಮ ಅಮ್ಮ ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಚೆನ್ನಾಗಿ ಮಾಡ್ತಾರೆ ನಮ್ಮ ಅಮ್ಮ. ನಾನು ಸ್ವಲ್ಪ ನೀರು ಹಾಕಿ ಮಧ್ಯಾಹ್ನಕ್ಕೂ ರೈಸಿಗೂ ಬೇಕು ಅಂತ ಈ ರೀತಿ ಮಾಡಿದ್ದೀನಿ. ಚೆನ್ನಾಗಿತ್ತು. 2 ಡೇಸ್ ಇಟ್ಕೊಂಡು ನಾವು ತಿಂದಿದ್ದೀವಿ. ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಓಕೆನಾ ಫ್ರೆಂಡ್ಸ್, ನೀವು ಈ ಥರ ಸಿಂಪಲಾಗಿ ಈ ಥರ ಒಂದು ಪಲ್ಯ ಮಾಡಿ, ಪಾಯಸ ಮಾಡಿ, ಕೋಸಂಬರಿ ಮಾಡಿ, ಅನ್ನ ಸಾಂಬಾರು ಹಪ್ಪಳ ಮಾಡಿದ್ರೆ ಹಬ್ಬದ ಊಟನೇ ಆಗೋಗ್ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವೀಡಿಯೋಗೆ ನೀವು ಪ್ಲೀಸ್ ಲೈಕ್ ಮಾಡಿ, ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್, ಥ್ಯಾಂಕ್ ಯು.